ಸಮಸ್ತ ವೀಕ್ಷಕರಿಗೆ ಡಾಕ್ಟರ್ ಗುರುಪ್ರಸಾದ್ ಮಾಡುವಂತಹ ನಮಸ್ಕಾರಗಳು. ನಿಮ್ಮನ್ನೆಲ್ಲ ಮತ್ತೆ ನೋಡುವಂಥ ಭಾಗ್ಯವನ್ನು ಭಗವಂತ ಕರುಣಿಸಿ ಪುನರ್ಜನ್ಮವನ್ನು ನನಗೆ ಕರುಣಿಸಿದ್ದಾನೆ. ಕಳೆದ 12 ದಿನಗಳಿಂದ ನಾನು ಕೋವಿಡ್ ಪಾಸಿಟಿವ್ ಆಗಿ ಶಿವಮೊಗ್ಗ ಜಿಲ್ಲಾ ಮೆಗನ್ ಹಾಸ್ಪಿಟ್ಲಲ್ಲಿ ದಾಖಲಾಗಿದ್ದೆ. ಕೋವಿಡ್ ಅಂದ ತಕ್ಷಣ ಎಲ್ಲರೂ ಅಲಕ್ಷ್ಯ ಮಾಡ್ತಾ ಇದ್ದೀವಿ, ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾ ಇಲ್ಲ, ಏನೇ ವಸ್ತುಗಳನ್ನು ಕೊಳ್ಳೋಕೆ ಹೋದಾಗ ಮುಗಿಬಿದ್ದುಕೊಳ್ಳುವಂಥದ್ದು, ಜನ ದಟ್ಟಣೆ ಸೇರುವಂಥದ್ದು ಮಾಡಿಕೊಂಡು ಈ ರೋಗವನ್ನು ಅತ್ಯಂತ ಹೆಚ್ಚು ಸ್ಪ್ರೆಡ್ ಆಗಲಿಕ್ಕೆ ಕಾರಣ ಆಗ್ತಾ ಇದ್ದೀವಿ. ಎಲ್ಲರೂ ದಯವಿಟ್ಟು ಸೋಷಿಯಲ್ ಡಿಸ್ಟೆನ್ಸನ್ನು ಮಾಡಿಕೊಳ್ಳಿ, ಅಂತರವನ್ನು ಕಾಪಾಡಿಕೊಳ್ಳಿ, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಕೋವಿಡ್ ಅಂದ ತಕ್ಷಣವೇ ಕೆಮ್ಮು, ಶೀತ, ತಲೆನೋವು, ಜ್ವರ ಇವು ಮಾಮೂಲು ಲಕ್ಷಣ ಅಂದ್ಕೊಂಡು ಎಲ್ಲರಿಗೂ ಬಂದು ಹೋಗೋದೆ ಅಂತ ಹೇಳಿ ಅಲಕ್ಷ್ಯ ಮಾಡ್ತಾಯಿದ್ದೀವಿ. ಆದರೆ ಇದು ಅಂತಿಮ ಹಂತವನ್ನು ತಲುಪ್ತು ಅಂದ ತಕ್ಷಣವೇ ಶ್ವಾಸಕೋಶವನ್ನು ನಮ್ಮ ಆಮ್ಲಜನಕದ ವ್ಯವಸ್ಥೆಯ ಮೇಲೆ ದಾಳಿ ಮಾಡಿತು ಅಂದ ತಕ್ಷಣವೇ ನಮಗೆ ತುಂಬ ಸಿವಿಯರ್ ಆದಂತಹ ಆರೋಗ್ಯ ಸಮಸ್ಯೆಗಳು ಕಾಣಲಿಕ್ಕೆ ಶುರುವಾಗ್ತವೆ. ಇವುಗಳ ಜೊತೆಗೆ ಯಾವಾಗ ನಿಮ್ಮ ಮೂಗಿನ ಉಸಿರಾಟದ ಪ್ರಕ್ರಿಯೆಯಲ್ಲಿ ಉರಿಯಂಥ ಅಂಶ ಕಂಡುಬರುತ್ತೋ ಆವಾಗ ನೀವು ತಕ್ಷಣ ಎಚ್ಚೆತ್ಕೋಬೇಕಾಗತ್ತೆ. ಬಾಡಿಯಲ್ಲಿರುವಂಥ ಆಕ್ಸಿಜನ್ ಲೆವೆಲ್ಗೆ ಹೊಡೆತ ಕೊಡ್ತು ಅಂದ ತಕ್ಷಣವೇ ಇಡೀ ದೇಹ ನಿತ್ರಾಣ ಆಗಿಬಿಡುತ್ತೆ, ಸುಸ್ತಾಗುತ್ತೆ, 5 ಹೆಜ್ಜೆ 10 ಹೆಜ್ಜೆ ನಡಿಲಿಕ್ಕಾಗಲ್ಲ. ಆ ಹಂತದ ನಂತರ ನಮಗೆ ತಕ್ಷಣ ಆಮ್ಲಜನಕ ಬೇಕೇ ಬೇಕಾಗುತ್ತೆ, ಆಕ್ಸಿಜನ್ ಬೇಕೇ ಬೇಕಾಗುತ್ತೆ. ನಮ್ಮ ತಂದೆಯವ್ರನ್ನೂ ಪರೀಕ್ಷೆ ಮಾಡಿಸಿದ್ವಿ, ನಮ್ಮ ಮನೆ ಮಂದಿಯೆಲ್ಲ ಟ್ರೀಟ್ಮೆಂಟನ್ನು ಪಡ್ಕೊಂಬಂದಿದ್ದೀವಿ. ಆದ್ದರಿಂದ ಯಾರೂ ಅಲಕ್ಷ್ಯ ಮಾಡಬೇಡಿ. ಜ್ವರ, ಕೆಮ್ಮು, ಶೀತ, ತಲೆನೋವು ಕಂಡ ತಕ್ಷಣವೇ ಕೋವಿಡ್ ಪರೀಕ್ಷೆಯನ್ನು ದಯವಿಟ್ಟು ಮಾಡಿಸ್ಕೊಳ್ಳಿ. ಯಾಕೆಂದರೆ ನಿಮ್ಮ ಹತ್ರ ಒಂದು ಟ್ರೀಟ್ಮೆಂಟಿಗೆ ಬೇಕಾದಂಥ ನಾನು ಪಾಸಿಟಿವ್ ಇದೇನೋ ನೆಗೆಟಿವ್ ಇದೇನೋ ಅನ್ನುವಂಥ ಒಂದು ಮೊದಲನೇ ದಾಖಲೆ ನಿಮ್ಮ ಕೈಯಲ್ಲಿರುತ್ತೆ. ಎರಡನೇದಾಗಿ ಡಾಕ್ಟರ್ ಹೇಳುವಂಥ ಆರಂಭದ ಹಂತದಲ್ಲಿದ್ದಾಗ ಅವ್ರು ಹೇಳುವಂಥ ಪ್ರಿಕಾಷನ್ಸ್ನ ತೊಗೊಂಡ್ವಿ ಅಂದರೆ ಆಮ್ಲಜನಕದ ವ್ಯವಸ್ಥೆಗೆ ದಾಳಿ ಆಗೋದನ್ನು ತಡೆಗಟ್ಟಬಹುದು. ಹಾಗಾಗಿ ನೀವು ಸಿವಿಯರ್ ಇಲ್ಲ ಅಂದರೆ, ನಿಮ್ಮ ರೋಗ ಲಕ್ಷಣಗಳು ಇನ್ನೂ ತುಂಬ ಸಿವಿಯರ್ ಇಲ್ಲ ಅಂದರೆ ಬೇಸಿಕಲ್ಲೇ ಕೋವಿಡ್ ಪಾಸಿಟಿವ್ ಬಂದೈತೆ ಅಂದರೆ ಅದಕ್ಕೆ ತಕ್ಕಂಥ ಟ್ರೀಟ್ಮೆಂಟ್ನ ತೊಗೊಂಡು ಹುಷಾರಾಗ್ಬೋದು. ಬಂದ ಮೇಲೂ ಕೂಡ ವಾರಗಟ್ಟಲೆ ನಿಮಗೆ ತಿಳಿದಂಥ ಟ್ರೀಟ್ಮೆಂಟ್ನ ಮಾಡ್ಕೊಂಡು ಯಾರೋ ಹೇಳಿದರು ಯಾವುದೋ ಕಷಾಯ ಕುಡಿದ್ರೆ ಆರಾಮಾಗ್ಬಿಡುತ್ತಂತೆ, ಏನೋ ಬಿಸಿನೀರು ಕಾಸಿನ ಕುಡಿದ್ರೆ ಆರಾಮಾಗುತ್ತಂತೆ, ಹವೆ ತಗೊಂಡ್ರೆ ಆರಾಮಾಗ್ಬಿಡುತ್ತಂತೆ ಬೇಕಾದಷ್ಟು ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಎಲ್ಲ ಪ್ರಾಡಕ್ಟ್ಗಳನ್ನು ಮಾಡ್ತಾ ಇದ್ದಾರೆ, ಸ್ಯಾನಿಟೈಸರ್ಗಳನ್ನು ಮಾರ್ತಾ ಇದ್ದಾರೆ, ಮಾರ್ಕೆಟ್ ಮಾಡಲೇಬೇಕಾಗತ್ತೆ, ಮಾಡ್ತಾ ಇದ್ದಾರೆ, ಮಾಡಲಿ. ಆದರೆ ದಯವಿಟ್ಟು ನಿಮ್ಮ ವೈಯಕ್ತಿಕ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಗಮನ ಹರಿಸಿ. ಎಲ್ಲೇ ಹೊರಗೆ ವಸ್ತುಗಳನ್ನು ಕೊಳ್ಳಿಕ್ಕೆ ಹೋದಾಗ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ. ಮನೆಗೆ ಬಂದ ನಂತರ ಸ್ಯಾನಿಟೈಸ್ ಮಾಡಿಕೊಳ್ಳುವಂಥದ್ದು ವಿಶೇಷವಾಗಿ ಗಮನ ಹರಿಸಿ. ಇನ್ನು ಎರಡನೇದಾಗಿ ಚಿಕಿತ್ಸಾ ವಿಧಾನದಲ್ಲಿ ದಯವಿಟ್ಟು, ಬಡ ಜನರೆಲ್ಲ ಇರ್ತೀವಿ, ಏ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹಾಸಿಗೆ ಇಲ್ಲಂತೆ, ಸಿಗಲ್ಲ, ಈ ಥರದ ಭಾವನೆಗಳಿಗೋಸ್ಕರ ಹೋಗಿ ಏಕದಮ್ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ದಾಖಲಾಗ್ತಾ ಇದ್ದೀವಿ, ಲಕ್ಷ ಲಕ್ಷ ಹಣವನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಯಾರೂ ಗಾಬರಿ ಆಗಬೇಕಾದಂಥ ಅಗತ್ಯ ಇಲ್ಲ. ನಿಮ್ಮ ಒಂದು ಆಧಾರ್ ಕಾರ್ಡ್, ಹಾಗೆ ನಿಮ್ಮ BPL ಕಾರ್ಡ್ ಇದ್ದರೆ BPL ಕಾರ್ಡ್, ಇಷ್ಟನ್ನು ಇಟ್ಕೊಂಡು ನೀವು ಒಬ್ಬರು ಸಹಾಯಕರನ್ನು ಪಡ್ಕೊಂಡು ಜಿಲ್ಲಾ ಮೆಗನ್ ಹಾಸ್ಪಿಟ್ಲಿಗೆ ದಾಖಲಾದ್ರಿ ಅಂದರೆ ಎಲ್ಲ ಟ್ರೀಟ್ಮೆಂಟ್ನ ವ್ಯವಸ್ಥೆಗಳು ಅಲ್ಲಿ ಆಗಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಘನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರು ಮತ್ತು ಅವರ ಎಲ್ಲ ಆರೋಗ್ಯ ಸಚಿವರುಗಳು ತುಂಬ ಮುತುವರ್ಜಿಯನ್ನು ವಹಿಸಿಕೊಂಡು ಟ್ರೀಟ್ಮೆಂಟ್ಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇದಕ್ಕೆ ವಿಶೇಷವಾಗಿ 5 ಇಂಜೆಕ್ಷನ್ಗಳನ್ನು ಕೊಡ್ತಾ ಇದ್ದಾರೆ. ಒಂದು ಇಂಜೆಕ್ಷನ್ನ ಬೆಲೆ ಹೊರಗಡೆ 6,000 ರೂಪಾಯಿ ಇದೆ. ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ನ ವೆಚ್ಚಗಳಿಗಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ಅದೇ ರೇಟನ್ನು ಪಡ್ಕೊಳ್ತಾರೆ. ಪ್ಲಸ್ ಒಂದು ಇಂಜೆಕ್ಷನ್ ಕೊಡಲಿಕ್ಕೆ ಬಂದು ಹೋಗುವಂಥ ಎಲ್ಲ ನರ್ಸ್ಗಳಿಗೆ ಬೇಕಾದಂಥ PPE ಕಿಟ್ಗಳ ಚಾರ್ಜ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಹಾಗಾಗಿ 1.5 ಲಕ್ಷ 2 ಲಕ್ಷ ಪ್ಲಸ್ ಅಲ್ಲಿ ನಿಮಗೆ ಆಕ್ಸಿಜನ್ ಕೊಡಲಿಕ್ಕೆ ಆಮ್ಲಜನಕವನ್ನು ಕೊಡಲಿಕ್ಕೂ ಕೂಡ ಚಾರ್ಜ್ಗಳನ್ನು ಖಾಸಗಿ ಆಸ್ಪತ್ರೆಗಳು ವಿಧಿಸ್ತವೆ. ಹಾಗಾಗಿ ಒಂದ್ಸಲಿ ಒಬ್ಬ ಕೋವಿಡ್ಗೆ ಒಳಗಾದಂಥ ವ್ಯಕ್ತಿ ಹಾಸ್ಪಿಟ್ಲಿಗೆ ದಾಖಲಾಗಬೇಕು, ಖಾಸಗಿ ಹಾಸ್ಪಿಟ್ಲಿಗೆ ದಾಖಲಾಗಬೇಕು ಅಂದರೆ 1.5 ಲಕ್ಷ 2 ಲಕ್ಷ ಕೆಲವರು 15 ಲಕ್ಷನೂ ಖರ್ಚು ಮಾಡಿ ಡೆಡ್ ಬಾಡಿ ವಾಪಸ್ ತೊಗೊಂಬಂದಿರುವಂಥ ಉದಾಹರಣೆಗಳು ನಿಮಗೆ ಕಾಣ್ತಾ ಇದ್ದಾರೆ. ಹಣಕಾಸಿನ ವಿಚಾರಕ್ಕೆ ಗಾಬರಿ ಆಗೋದು ಬೇಡ, ನೀವು ಆ ಧೈರ್ಯವಾಗಿ ಮೆಗನ್ ಹಾಸ್ಪಿಟ್ಲಿಗೆ ಸೇರ್ಕೊಳ್ಳಿ. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಅವಕಾಶಗಳಿದೆ, ಬಿದ್ದು ಅದ್ದಾಡಬೇಕಾದ್ರೆ ಹಾಸಿಗೆ ಹುಡ್ಕೋಕೆ ಹೋಗೋದು ಬೇಡ. ಮೊದಲೇ ಟ್ರೀಟ್ಮೆಂಟನ್ನು ಎಚ್ಚೆತ್ಕೊಂಡ್ರೆ ಅಂದರೆ, ಟ್ರೀಟ್ಮೆಂಟ್ನ ತೊಗೊಂಡ್ರೆ ಅಂದರೆ ನೀವು ಹಾಸಿಗೆ ಹುಡುಕ್ಬೇಕಾದಂಥ ಅಗತ್ಯ ಇಲ್ಲ. ಆದ್ದರಿಂದ ಕೋವಿಡ್ ಪಾಸಿಟಿವ್ ಅಥವಾ ಕೋವಿಡ್ ಪರೀಕ್ಷೆಯನ್ನು ಮಾಡಿಸ್ಕೊಂಡು ನಿಮ್ಮ ವರದಿಗಳನ್ನು ಕೈಯಲ್ಲಿ ಇಟ್ಕೊಂಡ್ರೆ ಅಂದರೆ ಟ್ರೀಟ್ಮೆಂಟ್ ಸಕಾಲದಲ್ಲಾಗುತ್ತೆ. ಎಲ್ಲಿಗೆ ಹೋಗಬೇಕು ಏನು ಅನ್ನೋದ್ರ ಬಗ್ಗೆ ತಡ ಮಾಡಬೇಡಿ. ಧೈರ್ಯವಾಗಿ ಮೆಗನ್ ಹಾಸ್ಪಿಟ್ಲಿಗೆ ಸೇರಿ. ಶಿವಮೊಗ್ಗ ಜಿಲ್ಲೆ ಮೆಗನ್ ಹಾಸ್ಪಿಟ್ಲ್ ಬಗ್ಗೆ ನಾನು ಹೇಳೋದಾದರೆ ತುಂಬ ಚೆನ್ನಾಗಿದೆ. ಡಾಕ್ಟರ್ ಶ್ರೀಧರ್ ಅಂತ ಹೇಳಿ ಅವ್ರ ಹೆಸರೊಂದೇ ಕೇಳಿದೆ. ಎಲ್ಲರೂ PPE ಕಿಟ್ ಹಾಕ್ಕೊಂಡಿದ್ದರಿಂದ ಮುಖಗಳೆಲ್ಲ ಹೆಚ್ಚು ಪರಿಚಯ ಆಗಲಿಲ್ಲ ನನಗೆ. ಉಳಿದೆಲ್ಲ ಡಾಕ್ಟ್ರುಗಳು ಬೆಳಗ್ಗೆ 5:30 ರಿಂದ 7 ಗಂಟೆ ಒಳಗಡೆ ಒಂದು ಇಂಜೆಕ್ಷನ್ ಆಗ್ತಿತ್ತು ನಮಗೆ.
ಅದಾದ ನಂತರ ಬ್ಲಡ್ ಚೆಕಪ್ ಆಗ್ತದೆ ಎಲ್ಲರಿಗೂ, ಎಲ್ಲ ಪೇಷೆಂಟ್ಗಳಿಗೂ ಬ್ಲಡ್ ಚೆಕಿಂಗ್ ಮಾಡ್ತಾರೆ, ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡ್ತಾರೆ. ಅದಾದ ನಂತರ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ನ ಕೊಡ್ತಾ ಇರ್ತಾರೆ. ಸಂಜೆ ಅಷ್ಟೊತ್ತಿಗೆ ವೇನಮ್ ಅನ್ನುವಂಥ ಒಂದು ಔಷಧಿಯನ್ನು ಎಲ್ಲರಿಗೂ ಪ್ರತಿದಿನ ಒಂದೊಂದರಂತೆ 5 ದಿನ ಇಂಜೆಕ್ಷನ್ ಮಾಡ್ತಾರೆ. ಊಟ ತಿಂಡಿಗೆ ಅನೇಕ ಜನ ಊಟ ತಿಂಡಿಗೆ ಅಂತ ಹಳ್ಳಿಯಿಂದ ಎಲ್ಲ ತರಿಸ್ಕೊಳ್ತಾ ಇದ್ದರು. ಆ ಗಾಬರಿನೂ ಆಗಬೇಕಾದಂಥ ಅಗತ್ಯ ಇಲ್ಲ. ರೋಗಿಗೆ ಪ್ರತಿದಿನ ಬೆಳಗ್ಗೆ ಉಪಹಾರ, ಮಧ್ಯಾಹ್ನದ ಊಟ, ಹಾಗೆ ರಾತ್ರಿಯ ಊಟವನ್ನು ಕೂಡ ವ್ಯವಸ್ಥಿತವಾಗಿ ಜಿಲ್ಲಾ ಮೆಗನ್ ಹಾಸ್ಪಿಟ್ಲ್ ಒಳಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಇಷ್ಟು ವ್ಯವಸ್ಥೆಯನ್ನು ಕೂಡ ಸರ್ಕಾರ ತುಂಬ ನಿಗಾ ತಗೊಂಡು ಮಾಡ್ತಾ ಇದೆ. ಅದಕ್ಕೆ ಕರ್ನಾಟಕ ಸರ್ಕಾರ, ಯಡಿಯೂರಪ್ಪ ಮುಖ್ಯಮಂತ್ರಿಗಳಿಗೆ ನಾವು ವಿಶೇಷವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ನನ್ನ ಕುಟುಂಬದ ಪರವಾಗಿ. ಶಿವಮೊಗ್ಗ ಜಿಲ್ಲೆಯ ಯುವ ನೇತಾರರಾಗಿರ್ತಕ್ಕಂತಹ ಸನ್ಮಾನ್ಯ ಬಿ ವೈ ರಾಘವೇಂದ್ರ ಅವ್ರನ್ನ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ತುಂಬಾ ವ್ಯವಸ್ಥಿತವಾದಂತಹ ವ್ಯವಸ್ಥೆಗಳನ್ನ ಜಿಲ್ಲೆಯಲ್ಲಿ ಎಲ್ಲಾ ಮುಖಂಡರು ಸೇರ್ಕೊಂಡು ಮಾಡಿದ್ದಾರೆ. ಆರೋಗ್ಯ ಸಚಿವರನ್ನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ತುಂಬಾ ಅದ್ಭುತವಾದಂತಹ ವ್ಯವಸ್ಥೆಗಳು ಒಳಗಡೆ ಆಗಿದೆ. ಹೊರಗೆ ಮಾತಾಡುವಾಗ ಜನ ಮಾತಾಡ್ತೇವೆ ಅದಿಲ್ಲ ಇದಿಲ್ಲ ಅಂತ ಹೇಳಿ, ಕೇಳಕ್ಕೆ ಹೇಳಕ್ಕೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಯಾವುದಾದ್ರೂ ಕೇಳ್ಬೋದು ಉಲ್ಟಾ ಸೀದಾ. ಆದರೆ ಒಳಗಿನ ವ್ಯವಸ್ಥೆಗಳು ಚೆನ್ನಾಗಾಗ್ತಾ ಇದೆ. ಸರ್ಕಾರದ ಬಗ್ಗೆ ಎಲ್ಲ ಜನರಿಗೂ ಭರವಸೆ ಇರಲಿ. ಹಾಗಂತ ಇದನ್ನು ಯಾವುದೇ ಪಕ್ಷ ಪಾರ್ಟಿ ಪರವಾಗಿ ಹೇಳ್ತಾ ಇಲ್ಲ, ಒಬ್ಬ ರೋಗಿಯಾಗಿ ನಾನು ಕಂಡಂಥ ಸತ್ಯ ಘಟನೆಗಳನ್ನು, ಅನುಭವವನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಟ್ರೀಟ್ಮೆಂಟ್ಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಭಾರತದ ವೈದ್ಯಕೀಯ ಸಂಸ್ಥೆ ಹೇಳಿರ್ತಕ್ಕಂತಹ ಮಾನದಂಡಗಳನ್ನು ಅನುಸರಿಸಿ ಟ್ರೀಟ್ಮೆಂಟನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪರಿಣಾಮಕಾರಿಯಾಗಿ ಕಂಡುಬಂದಿದೆ. ಡಿಸ್ಚಾರ್ಜ್ ಆಗೋರ ಸಂಖ್ಯೆನೂ ಹೆಚ್ಚಾಗಿದೆ, ಮರಣ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಆದರೆ ಅಂತಿಮ ಹಂತದಲ್ಲಿ ರೋಗಿಗಳೇನಾದರೂ ಬಂದರೆ, ಅವರಿಗೆ ಆಕ್ಸಿಜನ್ ಸಿಗೋ ತಡ ಆಗ್ಬೋದು, ಅಥವಾ ಅದಕ್ಕೆ ಬಾಡಿ ಸ್ಪಂದಿಸೋದು ತಡ ಆಯಿತು ಅಂದರೆ ಮರಣ ಪ್ರಮಾಣ ಕೊನೆಯ ಹಂತದಲ್ಲಿ ಬಂದವರಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಆದ್ದರಿಂದ ರೋಗ ಲಕ್ಷಣ ಕಂಡು ಬಂದ ತಕ್ಷಣ ಟ್ರೀಟ್ಮೆಂಟಿಗೆ ನೀವು ಸಿದ್ಧರಾಗಿ ಧೈರ್ಯವಾಗಿರಿ. ಕರೋನಾ ಆಕ್ಸಿಜನ್ ಲೆವೆಲ್ಗೆ ಹೊಡೆತ ಕೊಡುತ್ತೆ, ಆದರೆ ಪ್ರಿಕಾಷನ್ಸ್ ತೊಗೊಂಡ್ವಿ ಅಂದರೆ ನಾವು ಚೇತರಿಸ್ಕೋಬಹುದು. ಆನಂತರ ದಯವಿಟ್ಟು ಯಾರಿಗೂ ಕೋವಿಡ್ ಆಗಿದೆ ಅಂತ ಹೇಳಿ ಅವ್ರನ್ನ ಅನಾಥರನ್ನಾಗಿ ಮಾಡಬೇಡಿ. ನೀವು ಜೊತೆಗೆ ಬರೋರು ಒಬ್ಬರು ಪ್ರಿಕಾಷನ್ಸ್ ತೊಗೊಂಡ್ರಿ ಅಂದರೆ ಅವ್ರನ್ನ ಎಲ್ಲರನ್ನೂ ನೀವು ಆರೋಗ್ಯವಾಗಿ ವಾಪಸ್ ಕರ್ಕೊಂಡೋಗ್ಬೋದು. ನೀವು ಧೈರ್ಯ ಹೇಳಲಿಲ್ಲ ಅಂದರೆ ಕೋವಿಡ್ನವರು ಬ್ಯಾಗ್ಡಿ ಕವರ್ನಲ್ಲಿ ಸುತ್ತಕೊಂಡು ಪ್ಯಾಕೆಟ್ ಮಾಡಿಕೊಂಡು ಮುಟ್ಟಕ್ಕೂ ಹೆದರ್ಕೊಂಡು ಯಾರೋ ಜೆ ಸಿ ಬಿ ಒಳಗೆ ಗುಂಡಿ ತೆಗೆದು ಹುಗಿಬೇಕಾದಂಥ ಪರಿಸ್ಥಿತಿ ಆಗಬಾರ್ದು ಅಂದರೆ ನಿಮ್ಮ ಮನೆಯಲ್ಲಿ ತಂದೆಗೆ ಬರುತ್ತೋ, ತಾಯಿಗೆ ಬರುತ್ತೋ, ಅಥವಾ ಬಂಧು ಮಿತ್ರರಿಗೆ ಯಾರಿಗೆ ಬರುತ್ತೋ, ಒಬ್ಬರು ವಿಶೇಷವಾಗಿ ನಿಗಾ ತಗೊಂಡು ಅವ್ರಿಗೆ ಬೇಕು ಬೇಡಗಳನ್ನು ದಯವಿಟ್ಟು ಹಾಸ್ಪಿಟ್ಲಲ್ಲಿ ನೀವು ಕೂಡ ಮುತುವರ್ಜಿಯನ್ನು ವಹಿಸಿ ಟ್ರೀಟ್ಮೆಂಟ್ನ ಕೊಟ್ಟಿದ್ದೆ. ಆದರೆ ಅವರು ಎದ್ದು ಬರ್ತಾರೆ, ನೋಡ್ಕೊಂಡವ್ರಿಗೂ ಯಾರಿಗೂ ಏನು ತೊಂದರೆಗಳಾಗೋದಿಲ್ಲ. ನನ್ನ ಪಕ್ಕದ ಬೆಡ್ಡಲ್ಲಿ ಎಡಕ್ಕೊಬ್ರು ಬಲಕ್ಕೊಬ್ರು ದಿನ ಸಾಯ್ತಾ ಇದ್ರು. ಮಧ್ಯೆ ನಾನು ಮೂಗಿಗೆ ಪೈಪ್ ಹಾಕ್ಕೊಂಡು ಕೂತ್ಕೊಂಡು ನಂದು ನಂಬರ್ ಬಂತನಪ್ಪ ಬಂದಿಲ್ಲೇನಪ್ಪ ಅನ್ನೋ ಲೆಕ್ಕಕ್ಕೆ ಯೋಚನೆಗಳಾದವು. ಅಕ್ಕಪಕ್ಕದ ಕೆಲವರು ಎದ್ದು ಹೋಗಲಾರದೆ ಒದ್ದಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮಕ್ಕಳುಗಳು ಬಂದಿಲ್ಲ ಅಂತ ಅಳೋದು ನೋಡಿದಾಗ ಒಂದು ಘಟನೆಯನ್ನು ಹೇಳ್ತೀನಿ. ಈ ವಿಡಿಯೋದೊಳಗೆ ನೀವು ಮುಂದೆ ನೋಡ್ತೀರ. ಈ ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥ ಅಮ್ಮನನ್ನು ಯಾರೋ ಬಂದು ಹಾಸ್ಪಿಟ್ಲಿಗೆ ಸೇರಿಸಿ ಹೋದರು. 3 ದಿನ ಹಾಸಿಗೆಯಲ್ಲಿ ಒದ್ದಾಡ್ತು ಆ ಅಮ್ಮ. ಮಗನಿಗೋಸ್ಕರ ಎಲ್ಲ ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ, ಮಗನಿಗೋಸ್ಕರ ಎಲ್ಲ ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ, ಡಾಕ್ಟರ್ಗಳು ನಿಮ್ಮ ಅಮ್ಮನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಸೇರಿಸಿದ್ದಾರೆ. ದಯವಿಟ್ಟು ಬಂದು ಅವ್ರನ್ನ ನೋಡ್ಕೊಳ್ಳಿ, ಅವ್ರಿಗೆ ಊಟ ತಿಂಡಿ ಮಾಡಿಸಿ ಅಂತ ಗೋಗರೆದ್ರು. ಇಲ್ಲ ಇಲ್ಲ, 14 ದಿನದವರೆಗೂ ನಾನು ಹಾಸ್ಪಿಟ್ಲಿಗೆ ಬರಲ್ಲ ಅಂತ ಮಗ ಖಡಾಖಂಡಿತವಾಗಿ ಹೇಳ್ದ. 4 ದಿನದ ನಂತರ ಆ ಅಮ್ಮಂಗೆ ಸಿಸ್ಟ್ರ್ಗಳು, ದಾದಿಯರು ಎಲ್ಲರೂ ಪಾಪ ಅವ್ರನ್ನ ಅವ್ರಿಗೆ ಊಟ ಮಾಡಿಸೋದು, ಇಂಜೆಕ್ಷನ್ ಕೊಡೋದು ಎಲ್ಲದನ್ನು ಮಾಡಿದರು. ಮಗ ಬರಲಿಲ್ಲ. 4 ದಿನದ ನಂತರ ಆ ಅಮ್ಮ ಸತ್ತೋದ್ರು. ಆಮೇಲೆ ಮಹಾನುಭಾವ ಮಗ ಆಧಾರ್ ಕಾರ್ಡ್ ಎಲ್ಲ ಐತಿ ಅಂತ ಕೇಳ್ಕೊಂಡು ಬಂದಿದ್ದ. ಈ ಥರದ ಘಟನೆಗಳನ್ನೆಲ್ಲ ನೋಡಿದಾಗ ಜೀವನ ಅಂದರೆ ಇಷ್ಟೇನಾ ಅಂತ ಅನಿಸ್ಬಿಡ್ತು. ದಯವಿಟ್ಟು ನಿಮ್ಮ ಒಬ್ಬರು ಸಹಾಯಕರನ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಆರಾಮಾಗಿ ಬನ್ನಿ. ವ್ಯವಸ್ಥಿತವಾಗಿ ಇರುವಂತಹ ಆಸ್ಪತ್ರೆಗಳು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಆ ಬಗ್ಗೆ ವಿಶೇಷವಾಗಿ ಗಮನ ಹರಿಸಿ. ಒಂದು ವೇಳೆ ನೀವು ಮೆಗನ್ ಹಾಸ್ಪಿಟ್ಲಿಗೋ ಅಥವಾ ಯಾವುದೋ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಂಡಾಗ ನೀವೆಲ್ಲೋ ಖಾಸಗಿ ಆಸ್ಪತ್ರೆಯಲ್ಲಿ ವೆಚ್ಚ ಮಾಡಬೇಕು ಅಂತ ಇದ್ರಲ್ಲ, ಆ ಹಣದಲ್ಲಿ ದಯವಿಟ್ಟು 4 ಜನಕ್ಕೆ ಯಾರಿಗಾದರೂ ಸಹಾಯ ಮಾಡಿ. ಅನಾಥಾಶ್ರಮದಲ್ಲಿರುವಂಥ ಮಕ್ಕಳುಗಳಿಗೆ ಸಹಾಯ ಮಾಡಿ. ಹಂಗಂತ ಸಹಾಯ ಮಾಡ್ತೀನಿ ಅಂತ ಮತ್ತೆ ಅದನ್ನೊಂದು ಫೋಟೋ ಹಾಕ್ಕೊಂಡು ಫೇಸ್ಬುಕ್ಕಲ್ಲಿ ನಾವು ಅಕ್ಕಿ ಕೊಟ್ವಿ, ಬೇಳೆ ಕೊಟ್ವಿ, ಬೆಲ್ಲ ಕೊಟ್ವಿ ಅಂತ ಹೇಳಿ ದಯವಿಟ್ಟು ಪ್ರಚಾರ ಪಡ್ಕೊಂಡು. ಎಡಗೈಯ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರ್ದು ಅನ್ನೋವಂಥದ್ದು ನಮ್ಮ ಹಿರಿಯರ ಸಂಪ್ರದಾಯ. ಹಾಗೆ ದಯವಿಟ್ಟು ನಿಮಗೆ ಹಣ ಉಳಿತು ಅಂದರೆ ಆ ಹಣವನ್ನು ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಕೊಡುವಂಥ ವ್ಯವಸ್ಥೆಗಳು, ಅತಿವೃಷ್ಟಿ ಎಲ್ಲರಿಗೂ ಅನುಕೂಲ ಆಗ್ಬೋದು. ಹಂಗಂತ ಹಣ ಐತಿ ಅಂತ ಪ್ರತಿಷ್ಠೆಯ ಕಾರಣಕ್ಕಾಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಸೇರಿಸಿದ್ರು ಕೂಡ ಅಲ್ಲೂ ಕೊಡೋದು ಅದೇ ಇಂಜೆಕ್ಷನ್ನೇ, ಟ್ರೀಟ್ಮೆಂಟ್ ಅದೇ, ಬೇರೆ ಯಾವುದೇ ಶಾಶ್ವತವಾದಂತಹ ಟ್ರೀಟ್ಮೆಂಟ್ನ ವ್ಯವಸ್ಥೆಗಳಿಲ್ಲ. ಈಗ ಕೊಡ್ತಾ ಇರ್ತಕ್ಕಂಥ ಇಂಜೆಕ್ಷನ್ಗಳು ಶ್ವಾಸಕೋಶದ ಮೇಲೆ ದಾಳಿ ಆಗಿರ್ತಕ್ಕಂತಹ ರೋಗಿಗೆ
ಚೇತರಿಕೆಯನ್ನು ತಂದುಕೊಡುವಲ್ಲಿ ಯಶಸ್ವಿ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಊಟ ಉಪಹಾರದಲ್ಲಿ ವ್ಯತ್ಯಾಸಗಳನ್ನು ಮಾಡಿಕೊಳ್ಳದೆ, ಆರೋಗ್ಯದ ಸಮಸ್ಯೆಗಳನ್ನು ಹೆಚ್ಚು ಮಾಡಿಕೊಳ್ಳದೆ ದಯವಿಟ್ಟು ಕೋವಿಡ್ ಬಗ್ಗೆ ವಿಶೇಷವಾಗಿ ಗಮನಹರಿಸಿ, ಅಲ್ಲಿಯ ಪ್ರತ್ಯಕ್ಷದರ್ಶಿಗಳಾಗಿರ್ತಕ್ಕಂಥ ಇನ್ನೊಬ್ಬ ರೋಗಿಯ ವಿಚಾರಗಳನ್ನು ಕೂಡ ನಾವು ಅಲ್ಲಿ ಸಂದರ್ಶನ ಮಾಡಿದ್ದೀನಿ. ಕೋವಿಡ್ ಕೇಸ್ ಆಗಿ ನಾನು ಇಲ್ಲಿ ಸೇರ್ಕೊಂಡಿದ್ದೀನಿ. 2ನೇ ತಾರೀಕು ಅಡ್ಮಿಟ್ ಆಗಿದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಮಂತ್ರಿ ಕಾಳಜಿಯಿಂದ ಉಸ್ತುವಾರಿ ಸಚಿವರು ಭಾಳ ಮುತುವರ್ಜಿ ವಹಿಸಿ ಆಸ್ಪತ್ರೆ ಭಾಳ ನೀಟಾಗಿ ನಡೆಸ್ತಾ ಇದ್ದಾರೆ. ಆಮೇಲೆ ಒಳ್ಳೆ ಟ್ರೀಟ್ಮೆಂಟ್ ನಡೀತಾ ಇದೆ ಈ ಆಸ್ಪತ್ರೆಯಲ್ಲಿ. ನಮಗೆ ದಾದಿಯರಾಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇದು ವಾರ್ಡನ್ಗಳಾಗಿರ್ಬೋದು ಭಾಳ ಚೆನ್ನಾಗಿ ನಮಗೆ ಶುಶ್ರೂಷೆ ಮಾಡಿ ಒಳ್ಳೆ ಆರೈಕೆ ಮಾಡಿದ್ದಾರೆ. 8 ದಿನದಲ್ಲಿ ಗುಣ ಮಾಡ್ಕೊಂಡಿದ್ದೀನಿ. ಈಗ ಮನೆಗೆ ಡಿಸ್ಚಾರ್ಜ್ ಮಾಡಿದ್ದಾರೆ, ಹೋಗ್ತಾ ಇದ್ದೀನಿ. ಇದೇ ರೀತಿ ದೇವರು ಎಲ್ಲರಿಗೂ ಸಹಕಾರ ಕೊಟ್ಟು ಜನಕ್ಕೆ ಸದ್ಬಳಕೆ ಮಾಡ್ಕೊಂಡು ಇದನ್ನು ಉಪಯೋಗ ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು. ಜನ ಇದನ್ನು ಭಾಳ ಮನವರಿಕೆ ಮಾಡ್ಕೊಂಡು ಆದಷ್ಟು ಬೇಗ ಇಲ್ಲಿಗೆ ತಂದು ಸೇರಿಸಿ ಅವ್ರನ್ನ ಗುಣಪಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತಾರೆ. ಎಷ್ಟು ಇಂಜೆಕ್ಷನ್ ಕೊಟ್ಟರು ನಿಮಗೆ? 5 ಇಂಜೆಕ್ಷನ್ ಕೊಟ್ಟಿದ್ದಾರೆ. ಪ್ರತಿದಿನ ಒಂದೊಂದು ಕೊಡ್ತಾರೆ? ದಿನ ಒಂದೊಂದು 5 ಇಂಜೆಕ್ಷನ್ ಮಾಡಿದ್ದಾರೆ. ಮುಗಿದಿದೆ, ಕೋರ್ಸ್ ಆಗಿದೆ, ಕಂಪ್ಲೀಟ್ ಆಗಿದೆ. ಓಕೆ. ಆಮೇಲೆ ಎಲ್ಲ ನಾರ್ಮಲ್ ಕಂಡೀಷನ್. ಸಿಸ್ಟರ್ಗಳೆಲ್ಲ ಹೇಗೆ ನೋಡ್ಕೊತಾರೆ ನಿಮ್ಮನ್ನ? ಚೆನ್ನಾಗಿ ನೋಡ್ಕೊಳ್ತಾರೆ. ಹೊರಗಿಂದ ಬರೋರಿಗೆ ಏನು ಹೇಳ್ತೀರಾ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರೋರಿಗೆ? ಇಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಟ್ರೀಟ್ಮೆಂಟ್ ತಗೋಬೇಕು ಒಳ್ಳೆಯದು. ಬೇರೆ ಕಡೆ ಎಲ್ಲ ಲಕ್ಷಾಂತರ ರೂಪಾಯಿ ಒಳ್ಳೆ ಹೊಡಿತಾ ಇದ್ದಾರೆ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಬಡವ್ರಿಗೆ ಭಾಳ ಅನುಕೂಲವಾದ ಆಸ್ಪತ್ರೆ ಈ ಆಸ್ಪತ್ರೆಯಲ್ಲಿ. ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಅದರಲ್ಲಿ ಯಾರು ಮಾತಿಲ್ಲ. ಟೈಮಿಗೆ ಸರಿಯಾಗಿ ಇಂಜೆಕ್ಷನ್ ಎಲ್ಲ ಬಂದು ಕೊಟ್ಟು ಹೋಗ್ತಾ ಇದಾರಲ್ವಾ? ಅದೆಲ್ಲ ಚೆನ್ನಾಗಿ. ಓಕೆ. ಅದ್ರ ಬಗ್ಗೆ ಹೇಳಂಗಿಲ್ಲ ಬಿಡಿ. ಕರ್ನಾಟಕದ್ರು ಕಡಿಮೆನೆ. ಕರ್ನಾಟಕ ಸರ್ಕಾರದವ್ರು ತಗೊಂಡಿರೋ ಕ್ರಮಗಳ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲ ಇಲ್ಲ, ತುಂಬಾ ಒಳ್ಳೆ ಕ್ರಮ, ಒಳ್ಳೆ ದೃಢವಾದ ಕ್ರಮ, ವ್ಯಕ್ತಿತ್ವವಾದ ಕ್ರಮ. ಆಕ್ಸಿಜನ್ ವ್ಯವಸ್ಥೆ ಎಲ್ಲ ಹೇಗಿದೆ? ಇಲ್ಲ, ತುಂಬಾ ಚೆನ್ನಾಗಿದೆ. ಭದ್ರಾವತಿಯಲ್ಲಿ 10 ವರ್ಷದಿಂದ ಮೂಲೆಗೆ ಬಿದ್ದಿದ್ದು ಒಂದು ಆಕ್ಸಿಜನ್ ಪ್ಲಾಂಟ್ ನ ಇವತ್ತು ಇದಕ್ಕಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅದೊಂದು ದೊಡ್ಡ ಒಂದು ಉಪಯೋಗ ಇದೆ ಈ ಆಸ್ಪತ್ರೆಗೆ, ಒಳ್ಳೆ ಕೊಡುಗೆ. ಆಮೇಲೆ ಇದು ರೋಗಿಗಳಿಗೂ ಅಷ್ಟೇ, ತುಂಬಾ ಈ ಅದರಿಂದ ಬಹಳ ಜೀವ ರಕ್ಷಣೆ ಆಗ್ತಾ ಇದೆ. ಅಷ್ಟು ಶೇಖರಪ್ಪ, ಭದ್ರಾವತಿ. ವಿಶೇಷವಾಗಿ ಶಿವಮೊಗ್ಗ ಜಿಲ್ಲಾ ಮೆಗಾನ್ ಹಾಸ್ಪಿಟಲ್ನ ಎಲ್ಲ ಆರೋಗ್ಯ ಸಿಬ್ಬಂದಿ ಅವರಿಗೆ, ಡಾಕ್ಟರ್ ಶ್ರೀಧರ್ ಹಾಗೂ ಅವರ ಎಲ್ಲ ವೈದ್ಯರ ತಂಡಗಳಿಗೆ, ಅಲ್ಲಿ ಕೆಲಸ ಮಾಡುವಂಥ ಕೊರೋನಾ ವಾರಿಯರ್ಸ್ ದಾದಿಯರಿಗೆ, ಸಿಸ್ಟರ್ಗಳಿಗೆ, ಕ್ಲೀನಿಂಗ್ ಸಿಬ್ಬಂದಿ ಅವರಿಗೆ, ನಮಗೆ ಊಟ ಕೊಡ್ತಾಯಿದ್ದಂಥ ಹೋಟ್ಲ ಸಿಬ್ಬಂದಿ ಅವರಿಗೆ, ವಿಶೇಷವಾಗಿ ನನ್ನ ಪುನರ್ಜನ್ಮದ ಮತ್ತೊಂದು ಜೀವನವನ್ನು ನೀಡಿದಂಥ ಎಲ್ಲ ಡಾಕ್ಟರ್ಗಳಿಗೆ, ಶಿವಮೊಗ್ಗ ಜಿಲ್ಲೆಯಾದ್ಯಂತ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಆರೋಗ್ಯ ಸಿಬ್ಬಂದಿ ಅವರಿಗೆ, ರಾಜ್ಯದ ಎಲ್ಲ ಡಾಕ್ಟರ್ಸ್ಗಳಿಗೆ, ಸಿಸ್ಟರ್ಸ್ಗಳಿಗೆ, ನರ್ಸ್ಗಳಿಗೆ ವಿಶೇಷವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಅವರಿಗೆ ನಾವೆಲ್ಲರೂ ನೈತಿಕವಾಗಿ ಬೆಂಬಲವನ್ನು ಕೂಡ ಕೊಡಬೇಕಾಗಿದೆ. ಧನ್ಯವಾದಗಳು. ಮತ್ತೆ ಎಲ್ಲರಿಗೂ ಚೇತರಿಕೆಯಾಗಲಿ, ಕೋವಿಡ್ ಯಾರನ್ನೂ ಬಾಧಿಸದೇ ಇರಲಿ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಿಮಗೆ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ.